सिंहासनगता नित्यं पद्माश्रितकरद्वया शुभदास्तु सदा देवी स्कंदमाता यशस्विनी। ओ सिंहासनगता नित्यं पद्माश्रितकरद्वया शुभदास्तु सदा देवी स्कंदमाता यशस्विनी। नवरात्रिय ऐदनी दिनवाद इंदु देवी स्कंदमातेयन्न आराधिसलागते। तंदे दक्षनिंद पति शिवनिगे आद अवमान सहिसलारदे दाक्षायिणी यज्ञकुंडक्के हारी प्राणत्यागमाडिर्ताळे। ಶಿವನಿಗೆ ದಾಕ್ಷಾಯಿಣಿಯ ಮೇಲೆ ಅಪಾರವಾದ ಪ್ರೀತಿ. ದಾಕ್ಷಾಯಿಣಿಯ ಸಾವಿನಿಂದ ಬೇಸರಗೊಂಡ ಶಿವ ಲೌಕಿಕ ಸಂಬಂಧಗಳನ್ನೆಲ್ಲ ಕಳ್ಕೊಂಡು ಶಾಶ್ವತವಾಗಿ ತಪಸ್ಸಿಗೆ ಕೂತ್ಬಿಡ್ತಾನೆ. ಇನ್ನೊಂದೆಡೆ ತಾರಕಾಸುರ ಹಾಗೂ ಸುರಪದ್ಮನ್ ಎಂಬ ಅಸುರರು ಬ್ರಹ್ಮದೇವನನ್ನ ಮೆಚ್ಚಿಸಲು ಕಠೋರ ತಪಸ್ಸನ್ನ ಮಾಡ್ತಿರ್ತಾರೆ. ಈ ಅಸುರರ ತಪಸ್ಸನ್ನ ನೋಡಿ ಬ್ರಹ್ಮದೇವನಿಗೆ ಸಂತೋಷ ಆಗತ್ತೆ. ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನ್ ವರ ಬೇಕು ಕೇಳಿ ಅಂತ ಹೇಳ್ತಾನೆ. ಆಗ ತಾರಕಾಸುರ ಮತ್ತೆ ಸುರಪದ್ಮನಿಬ್ರೂ ಅಮರರಾಗುವಂತೆ ವರ ಬೇಡ್ತಾರೆ. ಇದನ್ ಕೇಳಿದ ಬ್ರಹ್ಮನಿಗೆ ನಗು ಬರುತ್ತೆ. ಬ್ರಹ್ಮ ವಿವರಿಸಿ ಹೇಳ್ತಾನೆ, ಹುಟ್ಟು ಅಂದ್ಮೇಲೆ ಸಾವು ಖಚಿತವಾಗಿಯೂ ಇರತ್ತೆ, ಆದ್ರಿಂದ ನೀವು ಬೇರೆ ಏನಾದ್ರೂ ವರ ಕೇಳಿ ಅಂತ. ತಾರಕಾಸುರ ಆಗ ಒಂದು ಸಂಚ್ ಮಾಡ್ತಾನೆ. ಹೇಗೂ ಶಿವ ದಾಕ್ಷಾಯಿಣಿಯ ಸಾವಿನಿಂದ ಬೇಸರಗೊಂಡು ಶಾಶ್ವತ ತಪಸ್ಸಿಗೆ ಕೂತ್ ಬಿಟ್ಟಿದ್ದಾನೆ. ಶಿವ ಮತ್ತೆಂದೂ ಮದ್ವೆ ಆಗೋದಿಲ್ಲ, ಅವನಿಗೆ ಮಗುನೂ ಜನಿಸೋದಿಲ್ಲ. ಈ ಲೆಕ್ಕಾಚಾರದಲ್ಲಿ ತಾರಕಾಸುರ ಬ್ರಹ್ಮನ ಬಳಿ ಕೇಳ್ತಾನೆ, ನನಗೆ ಸಾವು ಎಂಬುದಾದ್ರೆ ಅದು ಶಿವನ ಮಗನ ಕೈಯಿಂದಲೇ ಆಗ್ಲಿ ಅಂತ. ಅದರಂತೆಯೇ ಬ್ರಹ್ಮನು ತಾರಕಾಸುರ ಮತ್ತೆ ಸುರಪದ್ಮನ್ಗೆ ವರ ನೀಡ್ತಾನೆ. ಇದೇ ಅವಕಾಶನ ಉಪಯೋಗಿಸ್ಕೊಂಡು ಈ ರಾಕ್ಷಸರು ದೇವಾನುದೇವತೆಗಳ ಮೇಲೆ ದಾಳಿ ಮಾಡಿ ಅವ್ರನ್ನ ಹಿಂಸಿಸಲು ಶುರು ಮಾಡ್ತಾರೆ. ಚಿಂತಕರಾದ ದೇವಾನುದೇವತೆಗಳೆಲ್ಲ ಆತಂಕದಲ್ಲಿ ವಿಷ್ಣು ಬಳಿ ಸಹಾಯಕ್ಕೆ ಹೋಗ್ತಾರೆ. ವಿಷ್ಣು ಅಸಹಾಯಕನಾಗಿ ಹೇಳ್ತಾನೆ, ಶಿವನನ್ನ ಬಿಟ್ಟು ಸತಿ ದಾಕ್ಷಾಯಿಣಿ ಯಜ್ಞ ಕಾರ್ಯಕ್ಕೆ ಹೋಗಿದ್ದೇ ತಪ್ಪಾಯ್ತು, ಈಗ ಶಿವ ತಪಸ್ಸಿನಿಂದ ಹೊರಬರೋದು ಅಸಾಧ್ಯದ ಮಾತು, ಆದ್ರೆ ಒಂದು ದಾರಿ ಇದೆ, ಸತಿ ದಾಕ್ಷಾಯಿಣಿ ಶೈಲಪುತ್ರಿಯಾಗಿ ಮರುಜನ್ಮ ಪಡೆದಿದ್ದಾಳೆ, ಅವಳೇನಾದ್ರೂ ಶಿವನ ಸಂಗಾತಿಯಾದ್ರೆ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾನೆ. ನಂತರ ದೇವಾನುದೇವತೆಗಳ ಪರವಾಗಿ ನಾರದರು ಶೈಲಪುತ್ರಿಯನ್ನ ಭೇಟಿಯಾಗ್ತಾರೆ. ಆಕೆ ಕಠಿಣ ತಪಸ್ಸನ್ನ ಮಾಡೋದ್ರಿಂದ ಮತ್ತೆ ಈ ಜನ್ಮದಲ್ಲಿ ಶಿವನನ್ನೇ ಪತಿಯಾಗಿ ಪಡೆಯಬಹುದು ಅಂತ ತಿಳಿಸ್ತಾರೆ. ಅದರಂತೆ ಬ್ರಹ್ಮಚಾರಿಣಿ ರೂಪಿ ಶೈಲಪುತ್ರಿ ತಪಸ್ಸನ್ನು ಮಾಡ್ತಾಳೆ. ಅವಳ ತಪಸ್ಸಿಗೆ ಒಲಿದ ಶಿವ ಅವಳನ್ನ ಮದ್ವೆನೂ ಆಗ್ತಾನೆ. ನಂತರ ಶಿವ ಹಾಗೂ ಪಾರ್ವತಿಗೆ ಜನಿಸಿದ್ದು ಕಾರ್ತಿಕೇಯ. ಕಾರ್ತಿಕೇಯನನ್ನು ಸುಬ್ರಹ್ಮಣ್ಯ, ಮುರುಘ, ಷಣ್ಮುಗ, ಸ್ಕಂದ, ಆರುಮುಗ, ಕುಮಾರಸ್ವಾಮಿ ಅಂತಲೂ ಕರೀತಾರೆ. ಕುಮಾರ ಸ್ಕಂದ ನಂತರ ಎಲ್ಲ ದೇವಾನುದೇವತೆಗಳ ಆಶೀರ್ವಾದದೊಂದಿಗೆ ರಾಕ್ಷಸ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಆ ಮೂಲಕ ನೈತಿಕ ಜೀವನದ ಅನ್ವೇಷಣೆ ಮತ್ತು ಶೈವ ಸಿದ್ಧಾಂತದ ಧರ್ಮಶಾಸ್ತ್ರವನ್ನ ಜಗತ್ತಿಗೆ ತಿಳಿಸ್ಕೊಡ್ತಾನೆ. ಅಸುರರನ್ನ ಕೊಂದು ಶೈವ ಸಿದ್ಧಾಂತವನ್ನ ಜಗತ್ತಿಗೆ ಸಾರಿದ ಸ್ಕಂದನ ತಾಯಿ ಪಾರ್ವತಿಯೇ ಸ್ಕಂದಮಾತೆ. ಸ್ಕಂದಮಾತೆ ರೂಪಿ ಪಾರ್ವತಿಗೆ ನಾಲ್ಕು ಕೈಗಳು. ಒಂದು ಕೈಯಲ್ಲಿ ಬಾಲಕ ಸ್ಕಂದ, ಮತ್ತೆರಡು ಕೈಗಳಲ್ಲಿ ಕಮಲದ ಹೂವನ್ನು, ಮತ್ತೊಂದು ಕೈಯಲ್ಲಿ ಆಶೀರ್ವಾದ ಮುದ್ರೆಯನ್ನು ಹೊಂದಿರ್ತಾಳೆ. ಸಿಂಹವಾಹಿನಿಯಾದ ಸ್ಕಂದಮಾತೆ ಕಮಲದ ಹೂ ಮೇಲೆ ಕುಳಿತಿರೋದ್ರಿಂದ ಅವಳನ್ನ ಪದ್ಮಾಸನ ದೇವಿ ಅಂತಲೂ ಕರೀತಾರೆ. ಸ್ಕಂದಮಾತೆಯನ್ನ ಪೂಜಿಸೋದ್ರಿಂದ ಮಕ್ಕಳಿಗೆ ಸ್ಕಂದನಂತೆ ಬುದ್ಧಿ ಶಕ್ತಿಯನ್ನ ಕರುಣಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಸ್ಕಂದಮಾತೆಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನ ಪಠಿಸಿ. सिंहासनगता नित्यं पद्माश्रितकरद्वया शुभदास्तु सदा देवी स्कंदमाता यशस्विनी। ओ सिंहासनगता नित्यं
पद्माश्रित करद्वया शुभदास्तु सदा देवी स्कंदमाता यशस्विनी।